ಎಷ್ಟು ಇಷ್ಟಪಟ್ಟು ರಾಜ್ಕುಮಾರ್ ಸರ್ ಸಾಕಷ್ಟು ಸರಿ ಹೇಳಿರ್ತೀರಿ, ಈಗ ಹೇಗೆ ಮಿಸ್ ಮಾಡ್ಕೋತೀವಿ ಸರ್? ನೋಡ್ತಾ ಇದ್ರಿ ಸಾಂಗ್ ಬಾರ್ ನೋಡ್ತಾ ಇದ್ರೆ ನಮಗೆ ಕೊನೆಯಲ್ಲಿ ನೀರು ಬರ್ತಿತ್ತು. ಯಾಕಂದರೆ ನೆಕ್ಸ್ಟ್ ಈ ಥರ ಸಾಂಗ್ ನಾವು ನೋಡೋಕ್ಕಿರಲ್ಲ, ಇನ್ನು ಆ ಸಾಂಗ್ ನೋಡ್ಬೇಕಂತ ಒಂಥರ ನೋವು ಸರ್, ಒಂಥರ ಖುಷಿ ಆಗ್ತದೆ, ಒಂದು ಕಡೆ ನೋವು ಆಗ್ತದೆ ಸರ್. ಏನು ಮಾಡ್ತೀನಿ ಅಂತ ಮನ್ಸು ದೋರಂಥ ಮನ್ಸು ನಾವು ಕಳ್ಕೊಂಬಿಟ್ಟಿವಲ್ಲ, ಇನ್ನು ಆ ಹೀರೋ ಅಂತ ನೋಡೋಕೆ ಹೋಗ್ಬೇಕನ್ನಿಸ್ತದೆ ಸರ್. ಪ್ರತಿ ಸಾರಿ ಅವ್ರು ಇದ್ದಾಗ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಇಲ್ಲ ಸರ್? ಹೌದು ಸರ್, ಯಾಕಂದರೆ ಇವತ್ತು ನಾವು ಅಂದ್ಕೊಂಡಿದ್ವಿ ಎಲ್ಲೋ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಇವತ್ತು ಕಣ್ಮುಂದೆ ಇದ್ದಾರೆ, ಎಲ್ಲೋ ಇದ್ದಾರೆ, ನೋಡ್ತಾರೆ ಸರ್, ನಮ್ಮನ್ನಂತೂ ನೋಡ್ತಾರೆ, ಅಭಿಮಾನಿ ದೇವ್ರುಗಳನ್ನ ನೋಡೇ ನೋಡ್ತಾರೆ ಸರ್. ಹೇಗೆ ನೆನಪಾಗ್ತಾರೆ ಅಭಿಮಾನಿಗಳು ಎಲ್ರಿಗೂ ಕೂಡ ಸರ್? ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಸರ್, ಆ ಥರ ಒಂದು ಕಡೆ ನೋವು, ಒಂದು ಕಡೆ ದುಃಖ, ಒಂದು ಕಡೆ ಖುಷಿನೂ ಆಗ್ತಿದೆ, ಒಂದು ಕಡೆ ದುಃಖನೂ ಆಗ್ತಾಯಿದೆ ಸರ್. ಏನು ಮಾಡೋದು, ನಮ್ಮ ಮನೆ ಬರೋ ನಮ್ಮ ದೇವ್ರಿಗೆ ದೇವರೇ ಇಲ್ಲ ಬಿಡಿ ಸರ್, ನಮಗಂತೂ ದೇವರಿಲ್ಲ. ನಾವು ಇವತ್ತುವರೆಗೂ ನಮ್ಮ ಯಜಮಾನ ಸ್ವತಃಲಿಂದ ಇವತ್ತುವರೆಗೂ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ಸರ್, ಹೋಗೋದ್ರಲ್ಲಿ ಪೂಜೆನೂ ಮಾಡಲ್ಲ ಸರ್. ತುಂಬ ನೋವಾಗ್ತದೆ ಸರ್, ಎಪ್ಪತ್ತು ಕಳ್ಕೊಂಬಿಟ್ಟು. ಇವತ್ತು ನಾವು ಹಾಡು ನೋಡಿದ್ವಿ, ಭಾಳ ಖುಷಿ ಆಯಿತು. ಅವ್ರನ್ನ ನೋಡಿ ನಮಗೆ ತಡೆಯೋಕ್ಕಾಗಿಲ್ಲ. ಇವತ್ತಿಂದ 17 ದಿವಸ ಇದೆ, ಇನ್ನು 17 ದಿವಸ ಇದೆ. 17 ದಿವಸವರೆಗೂ ನಾವು ಜಾಗರಣೆ ಮಾಡ್ತೀವಿ. ಜಾಗರಣೆ ಮಾಡಿ ಅಪ್ಪು ಬಾಸ್ಗೆ ಒಂದು ಕೊಡುಗೆ ಕೊಡ್ತೀವಿ. ಈ ಪಿಕ್ಚರ್ ಹೇಗೆ ಬರುತ್ತೆ ಅಂತ ಯಾರು ಗೆಸ್ ಮಾಡೋಕ್ಕಾಗಲ್ಲ. ಆ ಪಿಕ್ಚರ್ ಹೇಗೆ ಇರಲಿ, ಅಭಿಮಾನಿಗಳನ್ನಂತೂ ಯಾರನ್ನೂ ಮುಟ್ಟೋಕ್ಕಾಗಲ್ಲ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಶಾಂತಿಯಿಂದ ಇರಬೇಕು. ಅಪ್ಪು ಬಾಸ್ನ ಒಳ್ಳೆ ರೀತಿಯಲ್ಲಿ ನಾವು ಮಾಡ್ಕೊಬೇಕು. ಇದೊಂದೇ ಒಂದು ಕೇಳ್ಕೊಂತೀನಿ, ಇವತ್ತಿಂದ 17 ದಿನ ಜಾತ್ರೆ. ನಮ್ಮ ಪ್ಲಾನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪ್ರತಿಯೊಬ್ಬ ಅಭಿಮಾನಿ ಅಂತಲ್ಲ, ಯಾರೇ ಬರಲಿ ಅವತ್ತು ಊಟ ಅಂತೂ ಇದ್ದೇ ಇರುತ್ತೆ. ಎಲ್ಲ ಅಭಿಮಾನಿಗಳು ಶಾಂತಿ ರೀತಿಯಿಂದ ತಿನ್ನಬೇಕು. ಮತ್ತು ಇನ್ನೊಂದು, ಯಾರೇ ಬರಲಿ ಅವತ್ತು ಪ್ರತಿ ಶೋಗೂ ಊಟ ಇರುತ್ತೆ, ಬೇರೆ ಥರ ಎಲ್ಲ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಸಮಾಧಾನ ಇರಬೇಕು. ಅಪ್ಪು ಬಾಸ್ನ ಅವತ್ತು ಕಣ್ಣು ತುಂಬ ನೋಡ್ಕೊಳ್ಳೋಣ. ತಿರ್ಗಾ ಸಿಗಲ್ಲ ಅಂತಲ್ಲ, ಬರ್ತಾರೆ. ಸೂರ್ಯ ಅಂತ ಲಕ್ಷ್ಮಣ ಅಪ್ಪು ಸರ್ ಹೇಗೆ ನೆನಪಾಗ್ತಾರೆ ಅಂದರೆ, ಈಗ ಅವರು ಪರದೆ ಮೇಲೆ ಸ್ಕ್ರೀನ್ ಮೇಲೆ ನೋಡಿದಾಗ ಅವರು ಇಲ್ಲ ಅನ್ನೋದು ಕಾಣಿಸೋದೇ ಇಲ್ಲ, ನಮ್ಮ ಜೊತೆನೇ ಇರ್ತಾರೆ ಎನಿ ಟೈಮು. ಯಾಕಂದರೆ ಅವನ ಡ್ಯಾನ್ಸು, ಅವನ ಸ್ಟೆಪ್ಪು, ಬಾಸ್ ಬರೋ ಸ್ಟೈಲು ಅದು ಡಿಫ್ರೆಂಟ್. ಅವ್ರು ಬರ್ತಾಯಿದ್ದು ಸ್ಟೈಲೇ ಡಿಫ್ರೆಂಟು. ಅಭಿಮಾನಿಗಳನ್ನ ಮಾತಾಡ್ಸೋದು ಅಷ್ಟೇ, ಅವ್ರು ಅಷ್ಟೇ ಪ್ರೀತಿಯಿಂದ ಮಾತಾಡ್ಸೋರು. ಎಷ್ಟೇ ಬ್ಯುಸಿ ಇರಲಿ ಶೂಟಿಂಗಲ್ಲಿ ಹೋದರೆ ನೋಡಿದ್ರೆ ಸಾಕು ದೂರದಿಂದ ಅವರೇ ಬಂದ್ಬಿಟ್ಟು ಇರೋ 5 ನಿಮಿಷ ಬಂದೆ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಎಲ್ಲ ಅಭಿಮಾನಿಗಳನ್ನ ಮಾತಾಡಿಸಿ, ಏನು ಅವರು ತಂದಿರೋ ಅದೆಲ್ಲ ಸ್ವೀಕರಿಸಿ, ಅವ್ರ ಕಡೆಯಿಂದ ಏನು ಮಾಡಬೇಕಾದ್ರೆ ಮಾಡಿ ಹೆಲ್ಪ್ ಮಾಡಿ ಹೋಗೋರು. ಆಮೇಲೆ ಈ ಜೇಮ್ಸ್ ಚಿತ್ರಕ್ಕೆ ಏನಿದೆ ವೀರೇಶ್ ಥಿಯೇಟ್ರಲ್ಲಿ 10ನೇ ತಾರೀಕಿಂದಲೇ ಕಟ್ಔಟ್ ಆಗ್ತೀವಿ. 33 ಕಟ್ಔಟು, ಆಮೇಲೆ ಅಣ್ಣವ್ರದ್ದೊಂದು ಇರುತ್ತೆ, ಫ್ಯಾಮಿಲಿದೊಂದು ಇರುತ್ತೆ. ಆಮೇಲೆ 17ನೇ ತಾರೀಕಿಂದ ಬೆಳಗ್ಗೆನೇ ಕ್ರೀಡಾ ವಿತರಣೆ, ಮಕ್ಕಳಿಗೆ ಬುಕ್ಸು, ಆಮೇಲೆ ಬಟ್ಟೆ, ಹಿರಿಯೂರಿಗೆ ಬಟ್ಟೆ, ವೈಸರ್ ಲೇಡೀಸ್ಗೆ. ಆಮೇಲೆ 4 ಶೋನು ಊಟ ಇರುತ್ತೆ, ಸ್ವೀಟ್ ಇರುತ್ತೆ. ಮಾರನೇ ದಿನ ಬ್ಲಡ್ ಡೊನೇಟು, ರಕ್ತದಾನ, ನೇತ್ರದಾನ ಶಿಬಿರ, ಪ್ರತಿಯೊಂದು ಇರುತ್ತೆ 4 ದಿನವೂ. ಆಮೇಲೆ ಭಾನುವಾರ ಮೆರವಣಿಗೆ ಇದೆ, ಇಲ್ಲಿ 6 ಬ್ಯಾಕ್ ಸರ್ಕಲಿಂದ ವೀರೇಶ್ ಥಿಯೇಟ್ರಿಗೆ ಮೆರವಣಿಗೆ ಇದೆ. ಭಾರಿ ಅದ್ದೂರಿಯಾಗಿರುತ್ತೆ. 4 ದಿನ 20ನೇ ತಾರೀಕು ಅದು. 4 ದಿನ 17ರಿಂದ 20ರವರೆಗೂ ಹಬ್ಬ, ಜಾತ್ರೆ ಒಂಥರ. 10ರಿಂದನೇ ಜಾತ್ರೆ, 17 ಎಲ್ಲ 10ರಿಂದನೇ ಜಾತ್ರೆ. ಬಾಸ್ ಯಾವತ್ತೂ ಎಲ್ಲೂ ಹೋಗಲ್ಲ, ಅಭಿಮಾನಿಗಳ ಜೊತೆ ಇರ್ತಾರೆ. ಅವ್ರ ಸಿನಿಮಾ ಹಳೆಯದು ಬರ್ತಾನೆ ಇರುತ್ತೆ, ನಾವು ನೋಡ್ತಾನೆ ಇರ್ತೀವಿ. ಪ್ರತಿಯೊಂದೂ ಅವ್ರನ್ನ ಸ್ವಾಗತ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ. ಇದೇ ಥರ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಲಕ್ಷ್ಮಣ್ ಅಂತ.